ದೀಪಾವಳಿ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಸಿಂಗಲ್ ಆಗಿ ಬರ್ತಾವ್ನಿ ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಸಿಂಗಲ್ ಹಾಕ ಪ್ರೋಗ್ರಾಮ್ ಹಾಕೊಂಡು ಚಂದನ್ಗೆ ಕೇಳುವ ವಿವೇಚನೆ ಇದೆ, ವ್ಯವಧಾನ ಇದೆ. ಆತ ನನ್ನ ಸ್ನೇಹಿತ ಆದ್ರಿಂದ ನೋಡಪ್ಪ ಅವತ್ತು ನಾನೇ ಬೇಜಾರು ಮಾಡ್ಕೊಂಡಿದ್ದಕ್ಕೆ ಸಮಾಧಾನ ಆಗಿದ್ದೀವಿ ಅಂದ್ರೆ ಈಗಿಂದೂ ಸಮಾಧಾನ ಮಾಡಿದ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಷ್ಟು ವದಂತಿಗಳು ಬೇಡದೇ ಇರುವಂತ ಸುದ್ದಿಗಳು ಎಲ್ಲರೂ ಸೃಷ್ಟಿ ಮಾಡಿ ಕೆಲವರು ಸೃಷ್ಟಿ ಮಾಡಿ ಅದನ್ನ ಹರಿಬಿಡ್ತಾ ಇದ್ದಾರೆ. ಅದು ಜನಗಳಿಗೆ ನಿಜ ಏನೋ ಅನ್ನೋ ಅನ್ಸೋ ಒಂದು ಮುನ್ನ ಅದಕ್ಕೆ ನಾವೊಂದು ಕ್ಲಾರಿಟಿ ಕೊಟ್ಬಿಡೋಣ. ಅಣ್ಣ ನಾವು ಮನ್ಸು ಮಾಡಿ ಚೆನ್ನಾಗಿ ಬದುಕಬೇಕು, ಕಾನೂನು ಏನಣ್ಣ ಒಂದು ಅದೊಂದು ಪ್ರೊಸೀಜರ್ ಅಷ್ಟೇ ಅಣ್ಣ. ಸರ್ ನಾವಿಬ್ರು ಕೇಳಿ ಡಿಸೈಡ್ ಮಾಡಿ ಅಣ್ಣ ಇಬ್ರು ಈಗ 50 ವರ್ಷದಿಂದ 100 ವರ್ಷದಿಂದ ಯಾವ ವಿಚ್ಛೇದನ ಇರಲ್ಲ, ನಮ್ಮ ಅಪ್ಪ ತಾತ ಎಲ್ಲ ಚೆನ್ನಾಗಿರಲ್ವಾ ಸರ್? ಇಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪರೇಟ್ ಆಗಿದ್ರೆ ತುಂಬಾ ಖುಷಿಯಾಗಿರ್ತೀವಿ. ಸೊ ಹಾಗಾಗಿ ನಮ್ಮಿಬ್ರ ಮಧ್ಯದಲ್ಲಿ ಯಾವ್ದೇ ರೀತಿಯ ದ್ವೇಷ ವೈಮನಸ್ಸು ಯಾವ್ದು ಇಲ್ಲ. ಹಳಿ ಬಗ್ಗೆ ಮದುವೆ ಬಗ್ಗೆ ಆತನಿಗೆ ಒಳ್ಳೆ ಒಪಿನಿಯನ್ ಇದೆ. ಎಲ್ಲೋ ಯಾರೋ ಮಧ್ಯದಲ್ಲಿ ಕೋತಿ ಮುಂಡೆ ಒಂದಷ್ಟು ತೊಂದರೆ ಮಾಡಿರ್ತವೆ ಗೊತ್ತು ನನಗೆ. ಪ್ರಪಂಚ ಹೆಂಗಿದೆ ಗೊತ್ತಾ, ಹಾಳಾದ್ರೆ ಖುಷಿ ಪಡೋರು 1000 ಜನ ಇರ್ತಾರೆ. ಈ ತರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ರು ಅನ್ನೋದು ನನಗೆ ಆಕ್ಚುಲಿ ಗೊತ್ತಾಗ್ಲಿಲ್ಲ. ಬೇರೆಯವರ ಮನೆ ಒಂದು ಪರ್ಸನಲ್ ಲೈಫ್ ಅವ್ರಿಗೆ ಏನ್ ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನನಗೆ ಕಾಡ್ತಾ ಇದೆ. ಚಂದನ್ ಶೆಟ್ಟಿ ನನಗೆ ಆತ್ಮೀಯ ಗೆಳೆಯ. ಚಂದನ್ ಶೆಟ್ಟಿ ಒನ್ ಆಫ್ ದಿ ಬಿಗ್ ಬಾಸ್ ಕಂಟೆಸ್ಟೆಂಟ್. ಚಂದನ್ ಶೆಟ್ಟಿ ನಾವು ಅವರು ಮಾಡಿರ್ತಕ್ಕಂಥ ಚಿತ್ರ ವಿದ್ಯಾರ್ಥಿನಿ ಇರಲಿ, ಆತ ಹೀರೋ. ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದಾರೆ ಅವರು, ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದಾರೆ. ಆ ರೀತಿ ಆ ತರನು ಇಲ್ಲ. ಅವರು ಹೇಳಿದಂತ ಮಾತುಗಳು ನನಗೆ ಒಂದ್ ನಿಮಿಷ ಶಾಕ್ ಆಯ್ತು. ನನಗೆ ಅನ್ಸಿದ್ದು ಯಾಕೆ ಈ ತರ ಸುಳ್ಳು ಹೇಳ್ತಿದಾರಲ್ಲ ಗೊತ್ತಿದೆ, ಯಾವ ಕಡೆಯಿಂದ ತೊಂದರೆ ಆಗಿದೆ ಅನ್ನೋದನ್ನ ಇಂಡಸ್ಟ್ರಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಯಾರ ಚಂಚಲ ಮನಸ್ಸಿಂದನೋ ಅಥವಾ ಯಾರಿಗೆ ತುಂಬಾ ಆಂಬಿಷನ್ ಇದೆಯೋ, ಯಾರು ಹಳೆಯ ಪ್ರೀತಿಯನ್ನು ಮರೆತು ಇರೋ ಸ್ವಿಫ್ಟ್ ಕಾರ್ ಬಿಟ್ಟು ನನಗೆ ಬೆಂಚ್ಬೇಕು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರಿಗೇನು ಪ್ಲೆಜರ್ ಸಿಗ್ತಿದ್ಯೋ ಸುಳ್ಳು ಹೇಳಿ, ನಂಗೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳೋದ್ರ ಕಾನ್ಫಿಡೆನ್ಸ್ ನೋಡಿನೆ ನನಗೆ ತಲೆ ಕೆಟ್ಟೋಯ್ತು. ಒಬ್ಬ ಹಿಂಗೂ ಯೋಚನೆ ಮಾಡ್ಬೋದಾ, ಹಿಂಗೂ ಯೋಚನೆ ಮಾಡ್ತಾನ ಅಂತ. ಬಟ್ ಆ ಥರ ಏನೂ ಇಲ್ಲ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂದ್ರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸೆಂಟ್, ನಾವಿಬ್ರು ಕಂಪ್ಯಾಟಬಲ್ ಇರಲಿಲ್ಲ ಅಂತ. ನೀನು ಅವಳ ಎಮೋಷನ್ಸ್ಗೆ ಸ್ಪಂದಿಸಲಿಲ್ಲ ಅಂದ್ರೆ ಇನ್ನೊಬ್ರು ಯಾರೋ ಶೋಲ್ಡರ್ ಕೊಡ್ತಾರೆ, ನೀನು ನಗಿಸ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರೋ ನಗಿಸ್ತಾರೆ, ನೀನು ಅಡ್ವೈಸ್ ಕೊಡಲಿಲ್ಲ ಅಂದ್ರೆ ಇನ್ನೊಬ್ರು ಯಾರೋ ಅಡ್ವೈಸ್ ಕೊಡ್ತಾರೆ. ಸೊ ದಯವಿಟ್ಟು ನೀನು ನಿನ್ನ ವಸ್ತುವನ್ನು ಕಾಪಾಡ್ಕೊ ಅನ್ನುವ ಮಾತು ಕಿವಿ ಮಾತನ್ನ ಅನೇಕ ಬಾರಿ ಹೇಳಿದ್ದೇನೆ. ಆ ತರ ಒಂದು ಕಾನ್ವರ್ಸೇಷನ್ ನಮ್ಮಿಬ್ರ ಮಧ್ಯೆ ಯಾವತ್ತೂ ನಡೆದೇ ಇಲ್ಲ. ಅವರು ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ರು. ಸೊ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಅವ್ರು ಸಿಕ್ಕಿದ್ದೆ, ಅವ್ರು ಸಿಕ್ಕಿದಾಗ ಸಿನಿಮಾ ಬಗ್ಗೆ ಮಾತಾಡಿದೀವಿ ಹೊರತು. ಸೊ ಈ ರೀತಿಯಾದಂತ ಯಾವುದೇ ವಿಚಾರ ಮಾತಾಡಿಲ್ಲ. ಮತ್ತೆ ಅವ್ರು ನನಗಿದ್ರು ಒಂಥರ ಸಂತೋಷ.